ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನನ್ನ ಗಂಡ ನಿಮ್ಮ ಮನೆಯವರ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡು ಇಲ್ಲಿಗೆ ಬರ್ತಿದ್ರು, ಅಂತ ಮನುಷ್ಯನ ನೀವೆಲ್ಲರೂ ಇಷ್ಟೊಂದು ಕೇವಲವಾಗಿ ನಡೆಸ್ಕೋತಾ ಇದ್ದೀರಾ ಅಲ್ವಾ? ಲೇ ರಾಧಿಕಾ, ಒಂದಲ್ಲ ಒಂದು ದಿನ ನೀನಿದ್ದಕ್ಕೆ ಬೆಲೆ ತೆರಲೇಬೇಕಾಗತ್ತೆ ಕಣೆ. ಏನಕ್ಕ ನೀವು, ಇವಳು ಇನ್ನೂ ಬಾಳಿ ಬದುಕಬೇಕಾಗಿರೋಳು. ನೀವು ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಹೀಗೆ ಶಾಪ ಹಾಕಿದ್ರೆ ಹೇಗೆ? ಈಗಲೂ ನೋಡು, ನಾನು ನಿನ್ನ ಮಗಳಿಗೆ ಶಾಪ ಹಾಕ್ತಾ ಇದ್ದೀನಿ ಅಂತ ಮಾತ್ರ ನಿನಗೆ ಗೊತ್ತು. ಆದರೆ ಇವಳು ನನ್ನ ಗಂಡನ್ನ ಲಾಕಪ್ಪಲ್ಲಿ ಇರೋ ಹಾಗೆ ಮಾಡಿ ಬಂದಿದ್ದಾಳೆ. ಯಾಕೆ ಹೀಗೆ ಮಾಡಿದ್ಯಾ ಅಂತ ನೀನು ಅವಳನ್ನ ಒಂದು ಪ್ರಶ್ನೆನಾದರೂ ಕೇಳಿದ್ಯಾ? ಅಯ್ಯೋ, ಅದು ಹಾಗಲ್ಲ ಅಕ್ಕ. ಅದು ಮುಚ್ಚು ಬಾಯಿ. ನನ್ನ ಗಂಡನ ಚೆನ್ನಾಗಿ ಏಮಾರಿಸಿ ಅವ್ರ ಹತ್ರನೇ ಚೆನ್ನಾಗಿ ಉಂಡು ತಿಂದು ಈಗ ಅವ್ರಿಗೆ ದ್ರೋಹ ಮಾಡ್ತಾ ಇದ್ದೀರಲ್ವಾ? ನಿನ್ ಗಂಡ ಸತ್ತಾಗ ನೀನು ನಿನ್ ಮಕ್ಳ ಜೊತೆಗೆ ಬೀದಿಯಲ್ಲಿ ನಿಂತಿದ್ಯಲ್ಲ, ಆಗ ನಿಮ್ಮೆಲ್ರಿಗೂ ಅಯ್ಯೋ ಅಂತ ಆಧಾರವಾಗಿ ಆಶ್ರಯ ಕೊಟ್ಟಿದ್ಯಾರೋ? ನನ್ ಗಂಡನೇ ತಾನೇ. ಅಂತವ್ರನ್ನ ಹೀಗ್ ಮಾಡಕ್ಕೆ ನಿಮ್ಮೆಲ್ರಿಗೂ ಮನ್ಸದ್ರೂ ಹೇಗ್ ಬರುತ್ತೆ? ಅಲ್ಲ, ನಾನ್ ಗೊತ್ತಿಲ್ಲದೆ ಒಂದ್ ಮಾತ್ ಕೇಳ್ತೀನಿ, ನಿಮ್ಮೆಲ್ರ ಮೈಯಲ್ಲೂ ಹರಿತಾ ಇರೋದು ರಕ್ತನ ಇಲ್ಲ ಕೊಳಚೆ ನೀರ? ಸ್ವಲ್ಪ ಕೂಡ ಕೃತಜ್ಞತೆ ಇಲ್ದೆ ಒಳ್ಳೆ ಕಲ್ಲಿನ ತರ ನಿಂತಿದ್ದೀರಲ್ಲ. ಸಾಕು, ಬೇಡ್ದಿರೋದೆಲ್ಲ ಮಾತಾಡ್ಬೇಡಿ. ರಾಧಿಕಾ ಸಾಕಮ್ಮ, ಸುಮ್ಮನೆ ಇರೆ. ಲೇ, ಹಳೆದನ್ನ ಸ್ವಲ್ಪ ಆದ್ರೂ ನೆನಪಿಸ್ಕೋಬೇಕು. ನನ್ ಗಂಡ ಅಂತ ಇಲ್ಲ ಅಂದಿದ್ರೆ ನೀವೆಲ್ಲರೂ ಇವತ್ತು ಭಿಕ್ಷೆ ಭಿಕ್ಷೆ ಬೇಡಿ ತಿನ್ಬೇಕಾಗಿತ್ತು. ನೋಡ್ದಿಯ ಜಾನ್ಕಿ, ಇವಳು ದಿಮಾಕ್ನ ನಾನ್ ಸಂತ ಪಡ್ಕೊಂಡು ಮಾತಾಡ್ತಾ ಇದ್ರೆ ಇವಳು ಆಕಳಿಸ್ತಾ ಇದ್ದಾಳೆ. ಆಕಳಿಸ್ತಾ ಇದ್ದೀನಿ ಅಂದ್ರೆ ನಿದ್ದೆ ಬರ್ತಾ ಇದೆ ಅಂತ ಅರ್ಥ. ಓ, ನನ್ ನಿದ್ದೆ ಬರ್ತಾ ಇದೆ, ಬಾಯಿ ಮುಚ್ಕೊಂಡು ತೊಲಗು ಅಂತ ಹೇಳಕ್ ಬರ್ತಿದ್ಯಾ? ಅರೆ ಪರವಾಗಿಲ್ವೇ, ಸೂಪರ್ ಫಾಸ್ಟ್ ಆಗಿ ಅರ್ಥ ಮಾಡ್ಕೊಂಬಿಟ್ರಿ ನೀವು. ಮೊದ್ಲೇ ಕೋಪದಲ್ಲಿದ್ದಾರೆ, ಸುಮ್ನೆ ಇರಮ್ಮ. ಅಯ್ಯೋ, ನಾನ್ ಮಾತಾಡ್ಬಾರ್ದು ಅಂದ್ರೆ ಇವ್ರು ಮಾತಾಡ್ಬಾರ್ದಮ್ಮ. ಅಲ್ಲಮ್ಮ, ಇವ್ರ ಗಂಡ ತಪ್ಪು ಮಾಡಿದ್ದಕ್ಕೆ ಪೊಲೀಸ್ ಒದ್ದು ಒಳಗೆ ಹಾಕಿದ್ದಾರೆ, ಅದಕ್ಕೆ ನಮ್ಮನೆಗೆ ಬಂದು ಬಾಯಿ ಪಡ್ಕೊಂಡ್ರೆ ನಾನೇನ್ ಮಾಡೋಕ್ಕಾಗತ್ತೆ? ಜೊತೆಗೆ ಹೊಟ್ಟದ ಅನ್ನನ್ನೇ ಕ್ಷಮಿಸಿಲ್ಲ ನಾನು. ಇನ್ನು ನಾನು ಚೆನ್ನಾಗಿರ್ಬಾರ್ದು ಅಂತ ಬಯಸೋ ಇವ್ರ ಗಂಡನ್ ಬಿಟ್ಬಿಡ್ತೀನಾ? ತಪ್ಪು ಯಾರೇ ಮಾಡಿದ್ರು ಅಷ್ಟೇ, ಅವರನ್ನ ಕಾನೂನು ಬೇಕಾದ್ರೆ ಶಿಕ್ಷೆ ಕೊಡದೆ ಬಿಟ್ಬಿಡ್ಬೋದು. ಆದ್ರೆ ಮೇಲೊಬ್ಬ ಇದ್ದಾನಲ್ಲ, ಅವನ್ ಯಾವ್ದಕ್ಕೆ ಕಾರಣಕ್ಕೂ ಕೆಟ್ಟವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಅಂದ್ರೆ ಏನು ನಿನ್ ಮಾತಿನ ಅರ್ಥ? ನನ್ ಗಂಡ ಕೆಟ್ಟವನು ಅಂತಾನ? ಯಾಕೆ, ನಿಮಗ್ ಗೊತ್ತಿಲ್ವಾ? ಬೇಡ ರಾಧಿಕಾ, ಅದನ್ನೇ ನಾನು ಹೇಳ್ತಿರೋದು ದೊಡ್ಡಮ್ಮ, ಬೇಡ. ಹೀಗ್ ಸುಮ್ನೆ ಮಾತಾಡ್ತಾ ಇರ್ಬೇಡಿ, ಮನೆಗೆ ಹೋಗಿ ಮಲ್ಕೊಳ್ಳಿ, ಟೈಮ್ ಆಯ್ತು. ಏನೇ ಬಿಟ್ರೆ ತುಂಬಾನೇ ಮಾತಾಡ್ತಾ ಇದೀಯಾ? ನಮ್ಮನ್ನ ನೀನು ಏನೇ ಅಂದ್ಕೊಂಡಿದ್ಯಾ? ಅವ್ರು ನಿಮ್ ಮನೆಗೆ ಬಂದಾಗ್ಲೆಲ್ಲ ಅವ್ರಿಗೆ ಅವಮಾನ ಮಾಡ್ತಿದ್ದೆ, ಆಮೇಲೆ ಎಲ್ರ ಮುಂದೆ ಅವಮಾನ ಮಾಡಕ್ ಶುರು ಮಾಡ್ದೆ, ಈಗ ಸೊಸೈಟಿಯಲ್ಲಿ ಅವ್ರಿಗೆ ಅವಮಾನ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ಯಾ? ಲೇ, ಇದೆಲ್ಲ ಸರಿ ಇರಲ್ಲ ಕಣೆ. ಅವ್ರನ್ನ ಒಳಗ್ ಹಾಕ್ಸಿ ಈಗ ನನ್ ಮುಂದೆನೆ ದುರಂಕಾರದಿಂದ ಮಾತಾಡ್ತಾ ಇರೋದ್ ನೋಡಿದ್ರೆ ನನ್ಗೆ ಹಾಗೆ ರಕ್ತ ಕುದಿತಾ ಇದೆ ಕಣೆ. ನಿನ್ನ ಹೋದ್ರೆ ಹೋಗ್ಲಿ ಅಂತ ಬಿಟ್ವಲ್ಲ, ಅದಕ್ಕೆ ನೀನ್ ಹೀಗೆಲ್ಲ ಮಾತಾಡ್ತಾ ಇರೋದು? ನೀವೆಲ್ಲರೂ ಸೇರಿ ಪ್ಲಾನ್ ಮಾಡಿ ನನ್ ಗಂಡನ ಒಳಗ್ ಹಾಕ್ಸಿದಿರಲ್ಲ, ನಿಮ್ಮನ್ನೆಲ್ಲ ನಾನು ಸುಮ್ನೆ ಬಿಡಲ್ಲ ಕಣ್ರೆ. ಅಕ್ಕ, ಯಾಕಕ್ಕ ಹೀಗೆಲ್ಲ ಮಾತಾಡ್ತಿದ್ದೀರಿ? ಭಾವನ್ನ ಇವಳ್ಯಾಕ್ ಲಾಕಪ್ಪಿಗೆ ಹಾಕಿಸ್ತಾಳೆ? ನಮಗೆ ಭಾವನ್ ಕಂಡ್ರೆ ತುಂಬಾ ಗೌರವ. ನೀನ್ ಬಾಯಿ ಮುಚ್ಚು ಜಾನ್ಕಿ, ನೀವೆಲ್ಲರೂ ಕೊಡ್ತಾ ಇರೋ ಗೌರವನ ನಾನು ನೋಡ್ತಾನೆ ಇದ್ದೀನಲ್ಲ. ನಿಮಗ ಅಷ್ಟು ಸಹಾಯ ಮಾಡಿರೋ ಮನುಷ್ಯನ ಸ್ವಲ್ಪ ಕೂಡ ಕೃತಜ್ಞತೆ ಇಲ್ದೆ ಅವ್ರನ್ನ ಒಳಗ್ ಹಾಕ್ಸಿದಿರಲ್ವಾ? ನಿಮ್ಗೆಲ್ಲ ಎಂತ ಗತಿ ಬರುತ್ತೆ ಅಂತ ನೋಡ್ತಾ ಇರಿ, ಆ ದೇವ್ರು ಖಂಡಿತ ನಿಮ್ಗೆ ಪಾಠ ಕಲ್ಸೇ ಕಲಿಸ್ತಾನೆ. ಅಮ್ಮ, ಅಡಿಗೆ ಮನೇಲೇನೋ ಸುಟ್ಟು ಹೋದ್ ವಾಸನೆ ಬರ್ತಾ ಇದೆ, ಯಾಕೆ ನಿನಗ್ ಬರ್ತಾ ಇಲ್ವಾ? ಹೋಗ್ ನೋಡು. ಅಲ್ಲ ರಾಧಿಕಾ, ಅಕ್ಕ. ಅಮ್ಮ, ನಿಮ್ಮ ಅಕ್ಕ ಏನ್ ಮೆಲಡಿ ಸಾಂಗ್ ಹಾಡ್ತಾ ಇದ್ದಾರೆ ಮೈ ಮರೆತು ನಿಂತ್ಕೊಂಡು ಕೇಳೋದಿಕ್ಕೆ,
ಸುಟ್ಟ ವಾಸನೆ ಬರ್ತಾ ಇದೆ, ಅದೇನ್ ಮೊದ್ಲು ಹೋಗಿ ನೋಡಮ್ಮ ಹೋಗು. ಏಯ್ ಏನೇ, ಏನೋ ಉರಿಯೋ ಬೆಂಕಿಗೆ ತುಪ್ಪ ಸುರಿತಾ ಇದೀಯಾ? ನಾನ್ ಒಬ್ಳಿ ನಿಂತ್ಕೊಂಡ್ ಮಾತಾಡ್ತಾ ಇದ್ದೀನಿ, ನನಗ್ ಸ್ವಲ್ಪ ಕೂಡ ಮರ್ಯಾದೆನೆ ಕೊಡದೆ ನಿಮ್ಮ ಅಮ್ಮನಿಗೆ ಕೆಲ್ಸ ನೋಡ್ಕೊ ಹೋಗು ಅಂತ ಅಡ್ಗೆ ಮನೆ ಕಳಿಸ್ತೀಯಾ? ಅಯ್ಯೋ ಹಾಗೇನಿಲ್ಲ ದೊಡ್ಡಮ್ಮ, ಈಗಾಗ್ಲೇ ಕೆಲವ್ರು ಹೊಟ್ಟೆ ಕಿಚ್ಚಲಿ ಮನೆ ತುಂಬಾ ವಾಸನೆ ಸುತ್ಕೊಂಡಿದೆ. ಇನ್ನು ಅಡಿಗೆ ಮನೇಲೇನಾದ್ರೂ ಸುಟ್ಟೋಗ್ಬಿಟ್ರೆ ಮಾಡಿರೋ ಅಡಿಗೆ ಎಲ್ಲ ವೇಸ್ಟ್ ಆಗೋಗತ್ತಲ್ವಾ? ಅದಕ್ಕೆ ಕಳಿಸ್ದೆ ಅಷ್ಟೆ. ಏನೇ ನನಗೆ ಅವಮಾನ ಮಾಡ್ತಾ ಇದೀಯಾ? ನಾನೇನಾದ್ರೂ ಮನ್ಸ್ ಮಾಡಿದ್ರೆ ಅದಕ್ಕೆ. ಪಾಪ ಮಗು, ಆವಾಗ್ಲಿಂದ ಹೊಟ್ಟೆ ಹಸಿವು ಹೊಟ್ಟೆ ಹಸಿವು ಅಂತ ಇತ್ತು. ನೀವು ಹೋಗಿ ಋತ್ವಿಗೆ ಊಟ ಮಾಡಿಸಿ. ದೊಡ್ಡವ್ರಿಗೇನು ಜೀರ್ಣದ ಸಮಸ್ಯೆ ಇರುತ್ತೆ, ಟೈಮ್ ಟೈಮಿಗೆ ಹಸಿವಾಗಲ್ಲ. ಆದ್ರೆ ಪುಟ್ ಮಕ್ಳು ಆಗಲ್ಲ ನೋಡಿ. ಹೋಗಿ ಊಟ ಮಾಡಿಸಿ, ಅವಳ ಮಲಗಿಸಿ, ಇಲ್ಲಾಂದ್ರೆ ಊಟ ಮಾಡದೆ ಹಾಗೆ ಮಲ್ಕೊಂಬಿಡುತ್ತೆ ಮಗು. ಹೋಗಿ ಅದ್ಗೆ. ನೀವು ಹೋಗ್ತೀರಾ ಇಲ್ಲ ನಾನು ಹೋಗ್ಲಾ? ಬೇಡ ರಾಧಿಕಾ, ನಾನೇ ಹೋಗ್ತೀನಿ. ಹೋಗಿ. ಏಯ್ ನಿನಗ್ ಯಾವ್ದಾದ್ರೂ ಪಾಳ್ಯಗಾರ ದೇವ ಮೆಟ್ಕೊಂಡಿದ್ಯಾ ಹೇಗೆ? ಎಲ್ರಿಗೂ ಇಷ್ಟೊಂದು ಆರ್ಡರ್ ಮಾಡ್ತಾ ಇದ್ಯಾ? ನನ್ ಗಂಡನ್ನೇ ನೀನ್ ಒಳಗ್ ಹಾಕ್ಸಿದ್ಯಲ್ವಾ ನಿನ್ನ. ರಮ್ಯಾ ಅಕ್ಕ, ನೀಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ಯಾ? ಹಾ ಅಕ್ಕ, ರೆಡಿ ಆಗ್ತಿದ್ದೀನಿ. ನೋಡಿದ್ರೆ ಹಾಗೆ ಕಾಣ್ತಾ ಇಲ್ವಲ್ಲ, ಹರಟೆ ಹೊಡ್ಕೊಂಡ್ ನಿಂತಿರೋರ್ನ ಕಣ್ಣು ಬಾಯಿ ಬಿಟ್ಕೊಂಡು ಇಂಟ್ರೆಸ್ಟ್ ಇಂದ ನೋಡ್ತಾ ಇರ್ತಾರಲ್ಲ, ಹಾಗೆ ಕಾಣ್ತಾ ಇದೀಯ ನೀನು. ಸುಮ್ಮನೆ ನಿಂತ್ಕೊಂಡು ಟೈಮ್ ಪಾಸ್ ಮಾಡೋ ಬದಲು ಹೋಗು ರೂಮ್ ಹೋಗಿ ಓದ್ಕೊ ಹೋಗು. ಏನ್ ಹಾಗೆ ನೋಡ್ತಾ ಇದೀಯ? ನೋಡು ರಮ್ಯಾ, ನಾವ್ ಹಾಳಾಗ್ ಹೋಗ್ಲಿ ಅಂತ ಕೇಳಿ ಬಯಸ್ತಾರಲ್ಲ, ಅಂಥವ್ರಿಂದ ನಮ್ಮನ್ನ ಕಾಪಾಡೋದು ನಮ್ ವಿದ್ಯೆ ಮಾತ್ರ. ಹೋಗು ಒಳಗೆ ಹೋಗಿ ಓದ್ಕೊ ಹೋಗು. ಸರಿ ಅಕ್ಕ. ಓ ನಾನ್ ಮಾತಾಡ್ತಾ ಇರೋದು ನಿನಗೆ ತಮಾಷೆ ಅಂತ ಅನಿಸ್ತಾ ಇದೀಯಾ? ನಾನ್ ಮನ್ಸ್ ಮಾಡಿದ್ರೆ ಗಮ್ಯ. ಹಾ ಅಕ್ಕ. ಲೇ ರಾಧಿಕಾ, ನೀ ನನಗ್ ತುಂಬಾ ಅವಮಾನ ಮಾಡ್ತಾ ಇದೀಯ ಕಣೆ. ನನಗ್ ಬರ್ತಾ ಇರೋ ಕೋಪಕ್ಕೆ ನನಗೆ ಏನ್ ಬೇಕಾದ್ರೂ ಮಾಡಬಹುದು, ಆದ್ರೆ ಒಳಗಿರೋ ನನ್ನ ಗಂಡನ ಬಿಡಿಸ್ಬೇಕು ಅಂತಾನೆ ನನ್ ಮನ್ಸಲ್ಲಿ ಓಡ್ತಾ ಇರೋದು. ಆಡೇ ಆಡು, ನೀನ್ ಅದೆಷ್ಟು ಆಡ್ತೀಯೋ ಆಡು, ಆದ್ರೆ ನಾನ್ ಮಾತ್ರ ಇದಕ್ಕೆಲ್ಲ ಒಂದಲ್ಲ ಒಂದಿನ ಫುಲ್ ಸ್ಟಾಪ್ ಹಾಕೇ ಹಾಕ್ತೀನಿ. ಆಗ ನೀನು ಓಡಾಡ್ ಬಂದು ದೊಡಪ್ಪ ದೊಡಮ್ಮ ಅಂತ ನಮ್ ಕಾಲ್ ಹಿಡ್ಕೊಂಡು ಗೋಳಾಡ್ತೀಯ. ಲೇ ನನ್ ಗಂಡ ನಿನ್ಗೆ ಏನೇ ದ್ರೋಹ ಮಾಡಿದ್ದಾರೆ, ಯಾಕೆ ನಿನ್ಗೆ ಅವ್ರ ಮೇಲೆ ಇಷ್ಟೊಂದು ದ್ವೇಷ? ಲೇ ರಾಧಿಕಾ, ನಿನ್ನೆ ಕಡೆ ಕೇಳ್ತಿರೋದು ಹೇಳೆ. ನೀವು ಮಾತಾಡಿ, ನಂಗೆ ಕೇಳಿಸುತ್ತೆ. ಲೇ ರಾಧಿಕಾ, ಈಗ ನೀನು ಅದೆಷ್ಟು ಮೆರಿತೀಯ ಮೆರಿಯೇ, ಆದ್ರೆ ನೀನ್ ಯಾವಾಗ ನನ್ ಗಂಡನ ಒಳಗ್ ಹಾಕ್ಸಿದ್ಯೋ ಆಗ್ಲೇ ನೀನ್ ನನಗೆ ಶತ್ರು ಆಗ್ಬಿಟ್ಟೆ ಕಣೆ. ನೀನ್ ಈಗ ನಡ್ಕೋತಾ ಇರೋದ್ ರೀತಿ ನೋಡ್ತಿದ್ರೆ ನೀನು ಬೇಕು ಅಂತ ಈಗ ಮಾಡಿದ್ಯಾ ಅಂತ ಅನಿಸ್ತಾ ಇದೆ. ನನ್ ಗಂಡ ಯಾವಾಗ್ಲೂ ನನ್ ತಮ್ಮನ ಸಂಸಾರ ನನ್ ತಮ್ಮನ ಸಂಸಾರ ಅಂತ ಇಲ್ಲಿಗೆ ಬರ್ತಾ ಇದ್ರು ಅಲ್ವಾ? ಇನ್ ಮುಂದೆ ನೋಡ್ತಾ ಇರೋ ಅವ್ರು ಇಲ್ಲಿಗೆ ಬರ್ದಾರ ಹಾಗೆ ನಾನ್ ಮಾಡ್ತೀನಿ. ನಿಮಗ ಅಯ್ಯೋ ಅನ್ಸೋ ಬದ್ಲು ಬೀದಿಯಲ್ಲಿ ಹೋಗ ನಾಯಿಗಾದ್ರೂ ಅಯ್ಯೋ ಅಂದಿದ್ರೆ ಒಂದು ನಿಯತಾದ್ರೂ ಇರ್ತಾ ಇತ್ತು. ನೋಡೆ ನನ್ ಗಂಡನ ಹೇಗ್ ಬಿಡಿಸ್ಕೊಂಡ್ ಬರ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಅದಾದ್ಮೇಲೆ ನೀವೇನಾದ್ರೂ ದೊಡಪ್ಪ ದೊಡಮ್ಮ ಅಂತ ನಮ್ ಮನೆಗೇನಾದ್ರೂ ಬಂದ್ರು ಕೈಗ್ ಸಿಕ್ಕಿ ತಗೊಂಡ್ ಹೊಡಿತೀನಿ ನೋಡ್ತೀನಿ. ನಾನ್ ಇಷ್ಟು ಮಾತಾಡ್ತಾ ಇದ್ರು ಉತ್ತರ ಕೊಡ್ತೆ ಹೋಗ್ತಿದ್ಯಾ? ರಾಧಿಕಾ ರಾಧಿಕಾ, ಓ ಮನೆಯಿಂದ ಆಚೆ ಹೋಗು ಅಂತ ಮಾತಾಡ್ದೆ ಹೇಳ್ತಾ ಇದೀಯಾ ನಿನ್ನ? ಅರ್ಥ ಆಗೋಯ್ತಾ? ಮತ್ ಹೊರಡಿ. ಲೇಯ್ ಲೇ ರಾಧಿಕಾ, ಬಾಗಿಲ್ ತೆಗೆ. ಏ ರಾಧಿಕಾ ನೋಡೋ, ನಾಳೆ ದಿನ ಅದು ಇದು ಅಂತ ನಮ್ ಮನೆ ಹೊಸ್ಲು ಏನಾದ್ರೂ ತುಳಿದ್ರೆ ಗ್ರಹಚಾರ ಬಿಡಿಸ್ಕೊಡ್ತೀನಿ. ಈಗ ಹೇಳ್ತಾ ಇದೀನಿ, ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಗಮ್ಯನ್ ಮದ್ವೆ ಚೆನ್ನಾಗ್ ನಡೆಯಕ್ಕೆ ನಾನ್ ಮಾತ್ರ ಯಾವ್ದೇ ಕಾರಣಕ್ಕೂ ಬಿಡಲ್ಲ. ನಮಗ್ ಹೊಟ್ಟೆ ಉರಿಸ್ತಾ ಇರೋ ನಿಮ್ಮನ್ನ ಬೀದಿ ತಂದು ನಿಲ್ಸೇ ನಿಲ್ಲಿಸ್ತೀನಿ. ಇದು ಸತ್ಯ ಸತ್ಯ ಸತ್ಯ.
ಏನಾಗಿದೆ ರಾಧಿಕಾ ನಿನಗೆ? ಯಾಕೆ ಹೇಗೆ ಮಾಡ್ತಿದ್ದೀಯಾ? ಯಾಕೆ ನಿನ್ನ ಭಾವನ ಲಾಕಪ್ ಒಳಗೆ ಹೋಗೋ ಹಾಗೆ ಮಾಡಿದೆ? ನೋಡ್ದಿಯಲ್ಲ ಕಮಲಾಕ್ಷಕ್ಕ ಬಂದು ಹೇಗೆ ನಮಗೆಲ್ಲ ಶಾಪ ಹಾಕಿ ಹೋದ್ರು ಅಂತ. ರಾಧಿಕಾ, ನೀನೇನೇ ಮಾಡಿದ್ರೂ ಸರಿಯಾಗಿರುತ್ತೆ ಕಣೆ, ಆದರೆ ಈ ಒಂದು ವಿಷಯದಲ್ಲಿ ನೀನು ಯಾಕೆ ತಪ್ಪು ನಿರ್ಧಾರ ತಗೊಂಡೆ? ಭಾವ ಮಾಡಿದ್ದು ತಪ್ಪೇ ಇರಬಹುದು, ಆದರೆ ಅದಕ್ಕೋಸ್ಕರ ಅವ್ರನ್ನ ಒಳಗಡೆ ಹಾಕ್ಸೋದಾ? ಭಾವ ನಮ್ಮನೆಗೆಲ್ಲ ದೊಡ್ಡ ಮನುಷ್ಯ, ಮೊದಲೇ ನಿನಗೆ ಅವ್ರಿಗೆ ಆಗಲ್ಲ. ನಿನಗೆ ಯಾಕೆ ಊರು ಉಸಾಬರಿ? ಅವ್ರು ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಜೀವನ ಪೂರ್ತಿ ನಿನಗೆ ತೊಂದರೆ ಕೊಡ್ತಾನೆ ಇರ್ತಾರೆ. ಇದೆಲ್ಲ ಬೇಕಿತ್ತ ನಮಗೆ? ನಮ್ಮನೆಯಲ್ಲಿ 108 ಸಮಸ್ಯೆಗಳಿದೆ, ಅದ್ರ ಮೇಲೆ ಇದು ಬೇರೆ. ಮೊದಲು ನೀನು ದೊಡ್ಡಪ್ಪ ದೊಡ್ಡಮ್ಮನ ಮುಂದೆ ನಿಂತು ಜಗಳ ಮಾಡೋದನ್ನ ನಿಲ್ಲಿಸು. ಅವ್ರಿಗೆ ನಿನ್ನ ಗೌರವನೇ ಕೊಡೋದಿಲ್ವಲ್ಲೇ? ಅವ್ರಿ ಮನೆಗೆ ದೊಡ್ಡವರು. ಇವತ್ತು ಅಷ್ಟೇ ಕಮಲಾಕ್ಷಕ್ಕ ಬಂದು ಕೋಪದಿಂದ ಮಾತಾಡ್ತಿರ್ಬೇಕಾದ್ರೆ ಅವ್ರ ಮಾತನ್ನ ನೀನು ಉದಾಸೀನ ಮಾಡಿದೆ, ಇದು ತಪ್ಪು ತಾನೆ? ಅವರೇ ನಮಗೆಲ್ಲ ಆಸರೆ ಆಗಿದ್ದು, ಆದರೆ ಅದೆಲ್ಲ ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ಕಣೆ. ನೋಡು ರಾಧಿಕಾ, ನೀನು ಅನ್ಕೊಂಡ ಹಾಗೆ ಅವ್ರು ಕೆಟ್ಟವರಲ್ಲ, ಅಕ್ಕ ಭಾವನೆ ಬೇರೆ ರೀತಿನೇ. ಹಾಗಂತ ಅವ್ರನ್ನ ದ್ವೇಷ ಮಾಡೋಕ್ಕಾಗತ್ತಾ? ಇರೋ ಈ ಒಂದು ಸಂಬಂಧನ ಕಳ್ಕೊಂಡು ಯಾರು ಇಲ್ಲದೇ ಇರೋ ಹಾಗೆ ನಾವು ಇರಬೇಕಾ? ಅಕ್ಕ ಭಾವ ನಮಗೆ ಬಾಯಿ ಬಂದಾಗ ಬೈತಾರೆ, ಅವರು ದೊಡ್ಡ ಶ್ರೀಮಂತರು ಕಣೆ, ಅವ್ರ ಕಾಲ್ ಕೆಳಗಡೆ ನಾವು ಬಿದ್ದಿರಬೇಕು ಅಂತ ಬಯಸ್ತಾರೆ. ಇದೆಲ್ಲ ನನಗೆ ಅರ್ಥ ಆಗಲ್ಲ ಅಂತ ಅನ್ಕೊಂಡಿದ್ಯಾ? ಅರ್ಥ ಆಗತ್ತೆ. ಅವ್ರ ಜೊತೆ ಹೋಗಿ ಜಗಳ ಮಾಡು ಅಂತೀಯಾ? ಭಾವ ಒಳ್ಳೆಯವರೋ ಕೆಟ್ಟವರೋ, ನೀನು ಅವ್ರ ಜೊತೆ ಎಷ್ಟು ಸತಿ ಜಗಳ ಮಾಡಿದ್ರು ಅದನ್ನ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ನಮ್ಮ ಮನೆಗೆ ಏನೇ ತೊಂದರೆ ಆದರೂ ತಕ್ಷಣ ಓಡ್ ಬಂದು ವಿಚಾರಿಸ್ಕೋತಾರೆ. ಆ ಪ್ರೀತಿ ನಮಗೆ ಬೇಕು ರಾಧಿಕಾ, ದಯವಿಟ್ಟು ಅದನ್ನ ಹಾಳು ಮಾಡಿಬಿಡ್ವೆ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ಅವ್ರ ಮನೇಲಿ ಅವರೊಬ್ರಲ್ಲ, ಇನ್ನೊಬ್ರು ಕೂಡ ಪೊಲೀಸ್ ಲೋಕಪ್ಪಲ್ಲಿದ್ದಾರೆ. ಆ ವಿಷಯ ಏನಾದರೂ ಪಂಕಜಮ್ಮನವ್ರಿಗೆ ಗೊತ್ತಾದರೆ ಗಮ್ಮೇನ್ ಮದುವೆ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿದೀಯಾ? ಗಮ್ಮೇನ್ ಮದುವೆ ಯಾರಿಂದನೂ ನಿಂತು ಹೋಗಬಾರ್ದು ಅಂತ ನೀನೇ ತಾನೇ ಹೇಳಿದ್ದು. ಈಗ ನಿನ್ನಿಂದಾನೇ ಆ ಮದುವೆ ನಿಂತು ಹೋಗುತ್ತೆ ಏನೋ ಅಂತ ನನಗೆ ಭಯ ಆಗ್ತಾ ಇದೆ. ಭಾವನ್ನ ನಾವು ಬದಲಾಯಿಸೋಕ್ಕಾಗಲ್ಲ ಕಣೆ, ನಮ್ಮನ್ನು ನಾವು ಬದಲಾಯಿಸ್ಕೊಂಡು ಹೋಗೋಣ. ಅವ್ರು ನಮಗೆ ಕೆಟ್ಟದ್ದು ಮಾಡಿದ್ರೆ ಮಾಡ್ಕೊಂಡು ಹೋಗ್ಲಿ ಬಿಡು, ನಾವು ಅವ್ರಿಗೆ ಒಳ್ಳೇದೇ ಮಾಡೋಣ. ದೇವ್ರು ನೋಡ್ಕೋತಾನೆ ಅದನ್ನೆಲ್ಲ. ಭಾವ ಒಂದ್ ಮಾತಾಡಿದ್ರು ಅಂತ ನೀನ್ ಅದಕ್ಕೆ ಏಟು ಎದುರೇಟು ಅಂತ ಜಗಳ ಮಾಡ್ಕೊಂಡು ಹೋಗ್ಬೇಡ್ವೆ. ಹೀಗಿರೋ ತಾಪತ್ರಯದಲ್ಲಿ ಭಾವನ್ ಜೊತೆ ಜಗಳ ಮಾಡ್ಕೊಂಡು ನಾವು ಗೆಲ್ಲಕ್ಕಾಗತ್ತಾ? ಅದು ಮುಟ್ಟಾಳ್ತಾನ ಅಲ್ವಾ? ಒಂದಲ್ಲ ಒಂದಿನ ನಮ್ ತಮ್ಮನ ಮನೆ ಸಂಸಾರ ಇವ್ರ ಕಷ್ಟ ಕೊಡ್ತೀನಲ್ಲ ಅಂತ ಭಾವನಿಗೆ ಅನ್ಸಿ ಅನ್ಸತ್ತೆ. ಅದಕ್ಕ ನೀನ್ ಬೇರೆ ಹೆಣ್ಮಕ್ಳ ತರ ಅಲ್ಲಮ್ಮ, ತುಂಬಾ ತಿಳ್ಕೊಂಡಿರೋಳು. ಯಾವ್ದು ತಪ್ಪು ಯಾವ್ದು ಸರಿ ಅಂತ ನಾನ್ ನಿನಗೆ ಹೇಳ್ಬೇಕಾಗಿಲ್ಲ. ನೋಡು ರಾಧಿಕಾ, ಗಮ್ಯನ್ ಮದ್ವೆ ಚೆನ್ನಾಗಾಗ್ಬೇಕು, ಅದಷ್ಟೇ ನಮ್ಮ ಮನಸ್ಸಲ್ಲಿರ್ಬೇಕು. ಗಮ್ಯ ಪ್ರೆಗ್ನೆಂಟು ಕಣೆ, ದಿನ ಕಳೀತಾ ಕಳೀತಾ ಅವಳು ಹೊಟ್ಟೆಲಿರೋ ಮಗು ಬೆಳೀತಿರೋ ವಿಷಯ ಜನಗಳಿಗೆ ಗೊತ್ತಾಗುತ್ತೋ ಅಂತ ನನಗೆ ಭಯ ಆಗ್ತಿದೆ. ಅವಳ ಕುತ್ತಿಗೆಗೆ ವಿಘ್ನೇಶ್ ತಾಳಿ ಕಟ್ಟೋವರೆಗೂ ನೀನ್ ಭಾವನ ಜೊತೆ ಯುದ್ಧ ಮಾಡೋದನ್ನ ನಿಲ್ಸು. ಗಮ್ಯನ್ ಎಂಗೇಜ್ಮೆಂಟ್ ಹೇಗೆ ಚೆನ್ನಾಗಾಯ್ತು, ಅವಳ ಮದುವೆನೂ ಅಷ್ಟೇ ಚೆನ್ನಾಗಾಗಬೇಕು ರಾಧಿಕಾ. ಅದು ನಿನ್ನ ಕೈಲಿದೆ ರಾಧಿಕಾ, ಯೋಚನೆ ಮಾಡು. ನಿಮ್ ಕೈಗೂ ಲಾಟಿಗೂ ರಚ್ಕೊಡಿ ಸರ್, ನೋಡಿ ಸರ್ ಲಾಟಿ ಹೆಂಗ್ ಸೀಲ್ಬಿಟ್ಟೈತೆ. ಇದು ನಿಂಗೆ ಸಾಕಾಗಲ್ಲ ಕಣೋ,
ಇರು, ಹೊಸ ಲಾಟಿ ತಂದು ಕಾರ ಉರಿದು ಹಚ್ಚಿಟ್ಟಿದ್ದೀನಿ, ತಗೋ ಬಂದು ಬಾರಿಸ್ತೀನಿ. ಏಯ್, ನೀನೇನೋ ನೋಡ್ತಾ ಇದೀಯಾ? ಬರ್ತೀನಿ ಇರು ನಿಮಗೆ. ದೊಡ್ಡಪ್ಪ, ದಯವಿಟ್ಟು ಆ ಇನ್ಸ್ಪೆಕ್ಟ್ರಿಗೆ ಹೊಡಿಬೇಡಿ ಅಂತ ಹೇಳಿ ದೊಡ್ಡಪ್ಪ, ತುಂಬಾ ನೋವಾಗ್ತಿದೆ. ನೀನೇನ್ ಕಾಶಿ ಅಣ್ಣ, ಒಳ್ಳೆ ಸ್ಕೂಲ್ ಹೋಗೋ ಮಕ್ಕಳ ತರ ಆಡ್ತೀಯ, ಸ್ವಲ್ಪ ಸುಮ್ಮನೆ ಇರೋ. ಸಸಿ ಬಾಯಿಲಿ ಬಾಯಿಲಿ ಏನಣ್ಣ, ನೀನು ಯಾಕೆ ನೋಡಿದ ಇದೀಯಾ? ನನ್ ಮಗನೇ, ಇನ್ಸ್ಪೆಕ್ಟರ್ ಅಷ್ಟೊಂದು ಹೊಡಿತಿದ್ರು, ಏನು ಆಗಿಲ್ಲ ಅಂತ ಕೂತಿದ್ಯಲ್ಲ. ಏನು ಆಗದೆ ಇರುತ್ತಾ, ನಾನು ಮನುಷ್ಯನೇ ಅಲ್ವಾ? ಆದ್ರೂ ಮುಂಚೆನೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದಿರ್ತೀನಿ. ಹೆಂಗ್ ಪ್ರಿಪೇರ್ ಆಗಿದ್ಯೋ ಅಣ್ಣ, ಈ ಪೊಲೀಸ್ನವರು ಯಾವ ಕೇಸ್ಗೆ ಯಾವ ಟ್ರೀಟ್ಮೆಂಟ್ ಕೊಡ್ತಾರಂತ ನಂಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ನಾನು ಮುಂಚೆನೆ ಪ್ರಿಪೇರ್ ಆಗಿ ಬಂದ್ಬಿಡ್ತೀನಿ. ಅದೇ ಹೆಂಗೋ? ಹ್ಮ್, ನೋಡೋಣ. ನೋಡು ಹೆಂಗಿದೆ ನನ್ನ ಐಡಿಯಾ. ಏನೋ ಇದು, ನೋಡಿದ್ರೆ ಗೊತ್ತಾಗಲ್ಲ ನೋಡೋಣ. ಬಾಳೆದಿಂಡು ಪಟ್ಟಿ, ನಾನು ಜೀವಂತವಾಗಿದ್ದೀನಿ ಅಂದ್ರೆ ಅದು ಈ ಬಾಳೆದಿಂಡು ಪಟ್ಟಿಯಿಂದನೇ. ಇಲ್ಲ ಅಂದಿದ್ರೆ ಈ ಪೊಲೀಸ್ನವ್ರು ಕೂಡ ಏಟ್ ನಾನು ತಡ್ಕೊಳಕಾಗದೆ ಯಾವತ್ತೋ ಮೇಲೋಗ್ಬಿಡ್ತಿದ್ದೆ. ಅದಕ್ಕೆ ಈ ರೀತಿ ಪಟ್ಟಿ ಕಟ್ಕೊಂಡಿದ್ಯಾ? ಹೌದಣ್ಣ. ಏನ್ರಿ ಕ್ಯಾಟ್ರಿಂಗ್ ಕರಿಯಪ್ಪನವ್ರೆ, ನಿಮಗೂ ಬಾಳೆದಿಂಡು ಪಟ್ಟಿ ಕಟ್ಲಾ? ಇಲ್ಲ ಅಂದ್ರೆ ಬಾರ್ ಸುಣ್ಣೆ ಮಾರ್ಕ್ ಬೀಳುತ್ತೆ. ಸುಮ್ನೆ ಇರೋ, ಅವ್ರು ನನ್ನ ದೊಡ್ಡಪ್ಪ ಕಣೋ. ಆ ಪ್ರೀತಿಯಿಂದನೇ ಅಣ್ಣ ಬಾಳೆದಿನ ಕಟ್ಲಾ ಅಂತ ಹೇಳ್ತಿರೋದು. ಹೆಂಗಿದ್ರು ನೆಕ್ಸ್ಟ್ ಪೂಜೆ ಅವ್ರದೇ ತಾನೇ? ಬಾಯಿ ಮುಚ್ಕೊಂಡಿರೋ ಅಪ್ಪ. ಒಂದು ವೇಳೆ ಇವನು ಹೇಳ್ದಾಗೆ ನನಗೂ ಹೊಡಿತಾರೋ ಏನೋ. ಅಯ್ಯಪ್ಪ, ಏನಣ್ಣ ಹಂಗೆ ನೋಡ್ತಾ ಇದೆಯಾ? ಅಲ್ಲಿ ನೋಡು. ಎಲ್ಲಿ? ಅಲ್ಲಿ ನೋಡು. ತಪ್ಪಾಯ್ತು ಸಾರ್. ಒಳಗೆ ಬಾಳೆದಿಂಡಿನ ಪಟ್ಟಿ ಕಟ್ಕೊಂಡು ನಾನು ಹೊಡಿಬೇಕಾದ್ರೆ ನೋವಾಗೋ ತರ ನಾಟಕ ಆಡ್ತೀಯ? ನಾಟಕ ಸರ್, ನಿನಗೆ ಹೇಗ್ ಬೆಂಡೆ ತಿನ್ನತ್ತ ನೋಡು. ಇವಾಗ ಬಿಚ್ಚು ಬಿಚ್ಚು ಅದನ್ನ. ಅವಾಗಿಂದ ನಾನು ಒಬ್ಬನಿಗೆ ಹೊಡಿತೀರಲ್ಲ ಸರ್, ಅಲ್ಲೊಬ್ರು ಕೂತಾರೆ, ಹೊಡೀರಿ ಸರ್. ಏಯ್, ನನಗೆ ಆರ್ಡರ್ ಮಾಡ್ತೀಯ ಸರ್? ಯಾವಾಗ ಹೇಗೆ ಯಾರು ಹೊಡಿಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಏಯ್, ಫೋನ್ ಬರ್ತಾ ಇದೆ ಅಂತ ನಿಮ್ಮನ್ನ ಸುಮ್ಮನೆ ಬಿಟ್ಟು ಹೋಗ್ತಾ ಇದ್ದೀನಿ, ಇಲ್ಲ ಅಂದ್ರೆ ನಿಮಗೊಂದು ಗತಿ ಕಾಣಿಸ್ತಿದೆ. ಕಾಶಿಯಣ್ಣ, ಎಂತ ಏಟು! ನಿಮ್ ದೊಡ್ಡಪ್ಪನಿಗೇನಾದ್ರೂ ಏಟ್ ಬಿದ್ದಿದ್ರೆ ಸತ್ತೇ ಹೋಗ್ತಿದ್ರು ಮಂಚ. ಸುಮ್ಮನಿರೋ. ಕಾಮಿಡಿ ಮಾಡ್ತೀಯ, ಓಡಿ ಅಂತೀಯ, ಸಾಯಿ ಅಂತೀಯ? ನಿಲ್ಸಿ ಸರ್, ನೀವು ಯಾಕೆ ಸರ್ ಹೊಡಿತಾ ಇದೀರಾ? ಹೊಡೆಯೋದಲ್ಲ, ಕತ್ತರಿಸಿ ಹಾಕ್ಬಿಡ್ಬೇಕು. ನೀನು ವಿಗ್ರಹ ಕದ್ದಿದ್ದಕ್ಕೆ ತಾನೇ ನಿನ್ನಿಂದ ತಾನೇ ನಾವು ಲಾಕ್ ಅಪ್ಪಲ್ಲಿ ಇರೋ ಹಾಗಾಗಿದ್ದು. ಸರ್, ವಿಗ್ರಹ ಹಾಕೋದ್ ಮಾಮೂಲಿ ವಿಷಯ ಅನ್ಕೊಂಡ್ರಾ? ಅದೆಷ್ಟು ದೊಡ್ಡ ಮ್ಯಾಟ್ರ್ ಗೊತ್ತಾ ನಿಮ್ಗೆ? ಒಂದ್ಸಲ ಸೆಟ್ ಆಯ್ತು ಅಂದ್ರೆ ಲೈಫೇ ಸೆಟ್ಲ್ ಆಗೋ ತರ ದುಡ್ಡು ಸಿಗುತ್ತೆ.
ಆ ದುಡ್ಡಿಗೋಸ್ಕರ ಈ ಶಶಿ ಏನ್ ಬೇಕಾದ್ರೂ ಮಾಡ್ತಾನೆ. ದುಡ್ಡು ಸಿಗುತ್ತೆ ಅಂದ್ರೆ ವಿಗ್ರಹ ಹಾಕದೇ ಇದೇನೋ ಕೊಲೆನೂ ಮಾಡ್ಬಿಡ್ತೇನೆ. ಸುಮ್ಮನೆ ಇರೋ ವಿಗ್ರಹ ಕದ್ದಿದ್ದಕ್ಕೆ ಈ ರೇಂಜ್ಗೆ ಹಾಕೊಂಡು ನೋಡಿತಿದ್ದಾರೆ. ಇನ್ ಕೊಲೆಗಿಲ್ಲ ಅಂತ ಹೇಳಿದ್ರೆ ಹೊಡೆದ್ಬಿಟ್ಟು ಸಾಯಿಸ್ಬಿಡ್ತಾರೆ. ಯಾವುದೇ ಕೆಲಸನ ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ಯಾರು ನಮ್ನ ಹಿಡಿಯಕ್ಕಾಗಲ್ಲ. ರಾಧಿಕಾ, ಇಷ್ಟು ವರ್ಷಗಳಿಂದ ನಾನು ಸಂಪಾದನೆ ಮಾಡ್ಕೊಂಡು ಬಂದಿರೋ ಮಾನ ಮರ್ಯಾದೆ ಗೌರವನೆಲ್ಲ ಒಂದೇ ರಾತ್ರಿ ಬೆಂಕಿ ಹಚ್ಚಿ ಬೂದಿ ಮಾಡ್ಬಿಟ್ಟಲ್ಲ. ದುಡ್ಡುಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಈ ಶಶಿನ ಇಟ್ಕೊಂಡು ನಿನ್ನ ಏನು ಮಾಡ್ತೀನಿ ಅಂತ ನೋಡು. ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ರಾಧಿಕಾ.